ನಮಸ್ಕಾರ ಗ್ಯಾಸ್ ಜ್ಞಾನ ಇನ್ನೊಂದು ಸಂಚಿಕೆಗೆ ಆತ್ಮೀಯ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ಸ್ನೇಹಿತರೆ, ಇಂದು ಜುಲೈ 26 2021. ಹೌದು, ಕೊರೋನಾ ಕಾಲದ ಮತ್ತೊಂದು ದಿನ ಬಿಡಿ ಅಂತ ನೀವು ನಿರಾಸಕ್ತಿಯಿಂದ ಗೊಣಗ್ತಿರೇನೋ, ಆದರೆ ಇತಿಹಾಸದ ಪುಟಗಳನ್ನು ತೆರೆದು ನೋಡಿದರೆ ಗೊತ್ತಾಗುತ್ತೆ ಇಂದಿನ ದಿನಕ್ಕಿರುವ ಮಹತ್ವ. ಹೌದು, ಇದೇ ದಿನ ಸರಿಯಾಗಿ 22 ವರ್ಷಗಳ ಹಿಂದೆ ಭಾರತ ತನ್ನ ನೆರೆಯ ವೈರಿ ಪಾಕಿಸ್ತಾನದ ವಿರುದ್ಧ ಕಾರ್ಗಿಲ್ ಕದನದಲ್ಲಿ ಜಯ ಗಳಿಸಿತ್ತು. ಈ ಯುದ್ಧ ನಡೆದಾಗ ನಿಮಗೆ ಎಷ್ಟು ವಯಸ್ಸಾಗಿತ್ತು, ನಿಮಗೆ ಎಷ್ಟು ಗೊತ್ತಿದೆಯೋ ನನಗೆ ಗೊತ್ತಿಲ್ಲ, ಆದರೆ ಈ ಯುದ್ಧದ ಕಣ ಕಣವು ಅಣು ಅಣುವು ರೋಮಾಂಚಕ, ಅಷ್ಟೇ ಭಯಾನಕ. ಬನ್ನಿ ಸ್ವಲ್ಪ ಹಿಂದೆ ಹೋಗೋಣ. ಕಾರ್ಗಿಲ್, ಪಾಕಿಗಳ ಎದೆ ಝಲ್ಲೆನಿಸಿ ಕಪಾಳಕ್ಕೆ ಬಾರಿಸಿದ ಕಾರ್ಗಿಲ್. ಶತ್ರು ಪಾಳ್ಯದ ಕುತಂತ್ರ, ದುರ್ಬುದ್ಧಿ, ದರ್ಪಗಳಿಗೆ ಪಾತಾಳ ತೋರಿಸಿದ್ದು ಇದೇ ಕಾರ್ಗಿಲ್. ಕಡು ಬೆಟ್ಟ, ಅಡ್ಡಡ್ಡವಾಗಿ ಹರಿಯುವ ಹಿಮನದಿ, ಕಾಲು ಜಾರಿದ್ರೆ ಪಾತಾಳ, ರಣಭೀಕರ ಚಳಿ, ಮೈಮರೆತರೆ ಜೀವ ಹೊತ್ತೊಯ್ದು ಬಿಡುವ ಕುಳಿರ್ ಗಾಳಿ. ಒಂದೊಂದು ಪರ್ವತವು 10,000 to 12,000 ಅಡಿ ಎತ್ತರ. ಎಲ್ಲಿ ನೆಲ, ಎಲ್ಲಿ ಕುಳಿ, ಎಲ್ಲಿ ಹಿಮ, ಎಲ್ಲಿ ಯಮ, ಆ ದೇವರೇ ಬಲ್ಲ. ಒಂದೊಂದು ಹೆಜ್ಜೆ ಹಿಂದೇನೋ ಬೆಟ್ಟದಷ್ಟು ಜೀವಕಂಪನ. ಆದರೆ ಇದನ್ನೆಲ್ಲ ಒಂದೇ ಉಸಿರಿನಲ್ಲಿ ಡೋಂಟ್ ಕೇರ್ ಅಂದ್ರು ನಮ್ಮ ಕೆಚ್ಚೆದೆಯ ಕಲಿಗಳು. ಬೆನ್ನಿನ ಮೇಲೆ ಮಣಭಾರದ ಯುದ್ಧೋಪಕರಣ ಹೊತ್ತು ಪಾಕಿಗಳ ಸದ್ದಡಗಿಸಿದ ಆ ಕಹಾನಿ ಖಂಡಿತ ಸಣ್ಣದಲ್ಲ. ಅಂಥ ರೋಚಕ ರೋಮಾಂಚಕ ಕಾರ್ಗಿಲ್ ಯುದ್ಧದ ವಿಜಯೋತ್ಸವಕ್ಕೆ ಇಂದು ಬರೋಬ್ಬರಿ 22 ವರ್ಷ. ಅಲ್ಲಿ ಪರಮ ಪಾಪಿ ಪಾಕಿಸ್ತಾನದ ಗುಳ್ಳೆನರಿಗಳನ್ನು ಚೆಂಡಾಡಿದ್ದು, ಪ್ರಾಣ ಹೋಗೋ ಟೈಮಲ್ಲೂ ನಮ್ಮ ಕಲಿಗಳು ಏ ದಿಲ್ ಮಾಂಗೆ ಮೋರ್ ಅಂದದ್ದು, ತಿರಂಗ ಹಾರಿಸಿದ್ದು, ದೇಶಭಕ್ತಿ ಸ್ಫುರಿಸೋ ಈ ರೋಚಕ ರೋಮಾಂಚಕ ಕಥೆಗಳನ್ನು ಒಂದೊಂದಾಗಿ ನೋಡೋಣ ಕಾರ್ಗಿಲ್ ಕಹಾನಿಯ ಈ ವಿಶೇಷ ಸರಣಿಯಲ್ಲಿ. ಎಸ್, ಕಾರ್ಗಿಲ್ಗೆ ಹೋಗೋ ಮೊದಲು ಒಂದು ಪುಟ್ಟ ಫ್ಲಾಶ್ ಬ್ಯಾಕ್. ಅದು 1998 May 11. ಅಂದಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ, ದೇಶ ಕಂಡ ಹೆಮ್ಮೆಯ ಕ್ಷಿಪಣಿ ವಿಜ್ಞಾನಿ APJ ಅಬ್ದುಲ್ ಕಲಾಂ ನೇತೃತ್ವದ ತಂಡ ಅಂದು ಇಡೀ ವಿಶ್ವವನ್ನೇ ಭಾರತದತ್ತ ತಿರುಗಿ ನೋಡುವಂತೆ ಮಾಡಿತ್ತು. ಹೌದು, ಪೋಖ್ರಾನ್ನಲ್ಲಿ ಅಣು ಪರೀಕ್ಷೆ ನಡೆಸಿ ಭಾರತ ಅಪಾರ ಹೆಮ್ಮೆಯಿಂದ ಎದೆಯುಬ್ಬಿಸಿತ್ತು. ಇದಾದ 15 ದಿನದಲ್ಲಿ ಪಾಕಿಸ್ತಾನವೂ ಅಣ್ವಸ್ತ್ರ ಪರೀಕ್ಷೆ ನಡೆಸಿ ನಾನೇನು ಕಮ್ಮಿನಾ ಅಂತ ಬೀಗಿತ್ತು. ಇದು ಎರಡೂ ರಾಷ್ಟ್ರಗಳ ಮಧ್ಯೆ ಶೀತಲ ಸಮರಕ್ಕೆ ನಾಂದಿ ಹಾಡಿತ್ತು. ಈ ನಡುವೆ ಜಗತ್ತಿನ ಪ್ರಮುಖ ರಾಷ್ಟ್ರಗಳು ಭರ್ಜರಿ ಶಾಕ್ ಕೊಟ್ಟು ಭಾರತ ಮತ್ತು ಪಾಕಿಸ್ತಾನ ಎರಡೂ ದೇಶಗಳ ಮೇಲೆ ನಿರ್ಬಂಧ ಹೇರಿದ್ದವು. ಭಾರತಕ್ಕೆ ಅದನ್ನು ತಡ್ಕೊಳ್ಳೋ ಶಕ್ತಿ ಇತ್ತು, ಆದರೆ ಪುಕ್ಕಲು ಪಾಕ್ನ ಗತಿ. ಹಿರಿಯಣ್ಣನಂತೆ ಸ್ನೇಹದ ಹಸ್ತ ಚಾಚಿದೆವು, ಆದರೆ ಪಾಕಿಸ್ತಾನ ತನ್ನ ಬೆನ್ನ ಹಿಂದೆ ಚೂರಿ ಇಟ್ಕೊಂಡದ್ದು ನಮಗೆ ಗೊತ್ತೇ ಆಗಲಿಲ್ಲ. ಇದಾಗಿ 7-8 ತಿಂಗಳು, ಅಂದರೆ 1999 January 28, 2 ಟೆಸ್ಟ್ ಮ್ಯಾಚ್ಗಳ ಸರಣಿ ಆಡಲು ಪಾಕಿಸ್ತಾನದ ಕ್ರಿಕೆಟ್ ಆಟಗಾರರು ಭಾರತಕ್ಕೆ ಬಂದರು. ಶಾಂತಿ ಸ್ನೇಹದ ಸ್ಲೋಗನ್ಗಳು, ಬಿಳಿ ಪಾರಿವಾಳದ ಚಿತ್ರಗಳು ಸ್ಟೇಡಿಯಂನಲ್ಲಿ ರಾರಾಜಿಸಿದ್ವು. ಮೊದಲ ಟೆಸ್ಟ್ನಲ್ಲಿ ಸಚಿನ್ ತೆಂಡೂಲ್ಕರ್ ಶತಕ ಸಿಡಿಸಿದ್ರು, ಆದರೂ ನಾವು ಸೋತೆವು. ಆದರೆ 2ನೇ ಟೆಸ್ಟ್ನಲ್ಲಿ ಕನ್ನಡಿಗ ಅನಿಲ್ ಕುಂಬ್ಳೆ 10 ವಿಕೆಟ್ ಕಿತ್ತು ಪಾಕನ್ನು ಮಣ್ಣು ಮುಕ್ಕಿಸಿದರು. ಶಿಳ್ಳೆ ಚಪ್ಪಾಳಿ ಏನು ಕೇಳ್ತೀರಾ, ಪಟಾಕಿಗಳ ಸದ್ದು. ನಮ್ಮ ಕ್ರಿಕೆಟ್ ಫ್ಯಾನ್ಸ್ ಸ್ಟೆಪ್ ಹಾಕಿದ್ದೇ ಹಾಕಿದ್ದು. ಆಗಲೂ ಕೂಡ ನಾವು ಕ್ರಿಕೆಟ್ ಮೈದಾನದಲ್ಲಿ ನಡೆದದ್ದೇ ವಾರ್ ಅಂತ ಅನ್ಕೊಂಡು ಮುಗ್ಧವಾಗಿ ನಂಬಿ ಕೂತಿದ್ವಿ. ಇದಾಗೆ 12ನೇ ದಿನಕ್ಕೆ ನಡೆಯಿತು ಪವಾಡ. 1999 February 21. ಭಾರತ ಪಾಕಿಸ್ತಾನದ ಚರಿತ್ರೆಯಲ್ಲಿ ಒಂದು ಅಪೂರ್ವ ಇತಿಹಾಸ ಸೃಷ್ಟಿಯಾಯಿತು. ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಸ್ನೇಹದ ಪ್ರತೀಕವಾಗಿ ಲಾಹೋರ್ಗೆ ಬಸ್ ಅನ್ನು ಬಿಟ್ರು. ಅದೇ ಬಸ್ಸಲ್ಲಿ ತಾವು ತೆರಳಿ ಇಸ್ಲಾಮಾಬಾದ್ನ ಶೃಂಗಸಭೆಯಲ್ಲಿ ಭಾಗವಹಿಸಿದ್ರು. ಮುಗ್ಧ ನಗೆ ಬೀರಿ ಪ್ರಧಾನಿ ನವಾಜ್ ಶರೀಫ್ಗೆ ಕೈ ಕುಲುಕಿದ್ರು. ಜಂಗ್ ಹೋನೆ ನಹಿ ದೇಂಗೆ ಅಂತ ಮಾತು ಕೊಟ್ಟರು. ಪಾಕಿಸ್ತಾನಕ್ಕೆ ಮತ್ತೆ ಧೈರ್ಯ ತುಂಬಿದ್ರು. ಹಿಂಬಾಗ್ಲಿಂದ ಬರೋದು ಬಿಟ್ಬಿಡಿ, ಬರೋದಾದ್ರೆ ನೇರ ಬಸ್ಸಲ್ಲೇ ಬಂದ್ಬಿಡಿ ಅಂತ ಭಾರತ ಪರೋಕ್ಷವಾಗಿ ಪಾಕಿಸ್ತಾನಕ್ಕೆ ಬುದ್ಧಿ ಹೇಳಿದ ಕ್ಷಣ ಅದು. ಆಗಲೂ ನಾವು ಅಯ್ಯೋ ಪಾಕಿಸ್ತಾನ ಮೊದಲಿನ ಥರ ಇಲ್ಲ, ಕುತಂತ್ರ ದುರ್ಬುದ್ಧಿಗಳೆಲ್ಲ ಅದಕ್ಕೆ ಮರೆತೇ ಹೋಗ್ಬಿಟ್ವೆ, ಅದಕ್ಕೀಗ ಸದ್ಬುದ್ಧಿ ಬಂದಿದೆ ಅಂತ ಹಾಡಿ ಹೊಗಳಿದ್ವಿ. ಆದರೆ ಇದನ್ನೆಲ್ಲ ಸುಳ್ಳು ಮಾಡಿ ನಮ್ಮ ಕಾಶ್ಮೀರದ ತಲೆಯ ಮೇಲೆ ಕೈ ಇಡಲು ಪಾಕಿಸ್ತಾನ ಹೆಚ್ಚು ದಿನ ತೆಗೆದುಕೊಳ್ಳಲೇ ಇಲ್ಲ. 1999 ಮೇ 3 ಈ ಎಲ್ಲ ಸ್ನೇಹದ ಮಾತುಕತೆ ನಡೆದು ಕೇವಲ 1 ವರ್ಷ 3 ತಿಂಗಳಾಗಿತ್ತು. ಗಮನ ಇಟ್ಟು ಕೇಳಿ. ಅದು ಈಗಿನ ಕೇಂದ್ರಾಡಳಿತ ಪ್ರದೇಶ ಲಡಾಖ್ನ ಕಾರ್ಗಿಲ್ ಜಿಲ್ಲೆಯ ಗಾರ್ಕೋನ್ ಎಂಬ ಪುಟಾಣಿ ಹಳ್ಳಿ. ಆ ಕಣಿವೆಯ ಹಳ್ಳಿಯಲ್ಲಿರೋದು ಅಬ್ಬಬ್ಬ ಅಂದರೆ 100 ಮನೆ. ಅಲ್ಲೊಬ್ಬ ಇದ್ದ ತಶಿ ನಂಗ್ಯಾಲ್ ಎಂಬ ಯುವಕ. ತಾನು ಸಾಕಿದ್ದ ಯಾಕ್ ಪ್ರಾಣಿಯನ್ನು ಹುಡುಕಲು ಆತ ಒಂದು ದಿನ ತಪ್ಪಲಿನತ್ತ ನಡೆದ. ಎಲ್ಲೂ ಕಾಣಿಸದೇ ಇದ್ದಾಗ ಬೈನಾಕ್ಯುಲರ್ನ ಕಣ್ಣಿಗೆ ಹಿಡಿದ. ಆಗ ಯಾಕ್ ಪ್ರಾಣಿಯ ಬದಲಾಗಿ ಕಾಣಿಸಿದ್ದು 6 ಸೈನಿಕರು. ಪಂಜಾಬ್ ರೆಜಿಮೆಂಟಿನ ಹದ್ದಿನ ಗಣ್ಣಿನಲ್ಲಿದ್ದ ಜಾಗ ಅದು. ಅಲ್ಲಿ ಕಾಣ್ತಿರೋದು ನಮ್ಮ ಯೋಧರೇ ಇರಬಹುದೇನೋ ಅಂತ ಅಂದ್ಕೊಂಡ ತಶಿ. ಆದರೆ ಮನಸ್ಸು ತಡಿಲಿಲ್ಲ. ಮತ್ತೆ ಬೈನಾಕ್ಯುಲರ್ ಹಿಡಿದ. ಅರೆ, ಅವರ ಯೂನಿಫಾರ್ಮ್ ಕಲರೇ ಬೇರೆ. ನೋಡೋಕೆ ಪಠಾಣರ ಥರ ಕಾಣ್ತಿದ್ದಾರೆ. ಗಡ್ಡ ಬಿಟ್ಟಿದ್ರು. ಕೆಲವರ ಕೈಯಲ್ಲಿ ಗನ್ನು ಮತ್ತು ಕೆಲವರ ಕೈಯಲ್ಲಿ ಸುತ್ತಿಗೆ. ಹಿಮದ ಬಂಡೆಗಳನ್ನು ಒಂದೇ ಸಮನೆ ಪುಡಿಗಟ್ತಾ ಇದ್ರು. ತಶಿ ನಂಗ್ಯಾಲ್ಗೆ ಡೌಟ್ ಬಂತು. ಸೀದಾ ಗಾರ್ಡ್ ಕಮಾಂಡರ್ನಂತ ಓಡೋಡಿ ಬಂದ. ಆದರೆ ಗಾರ್ಡ್ ಕಮಾಂಡರ್ಗೆ ತಶಿ ನಂಗ್ಯಾಲ್ನ ಮಾತನ್ನು ನಂಬೋಕೆ ಆಗಲಿಲ್ಲ. ಯಾಕೆಂದ್ರೆ ತಮ್ಮ ಗಸ್ತು ಪಡೆ ಆ ಜಾಗದಿಂದ ಬಂದು 2 ತಾಸು ಕಳೆದಿತ್ತಷ್ಟೇ. ಘಟನೆಯನ್ನು ಅಷ್ಟೇನು ಗಂಭೀರವಾಗಿ ತೆಗೆದುಕೊಳ್ಳದೆ ಕೆಲವು ಸೈನಿಕರನ್ನ ಕಮಾಂಡರ್ ತಶಿ ನಂಗ್ಯಾಲ್ನ ಜೊತೆಗೆ ಕಳಿಸಿಕೊಟ್ಟ. ತಶಿ ದೂರದಿಂದಲೇ ಆ ಜಾಗ ತೋರಿಸಿ ಮನೆಗೆ ಹೊರಟ. ಆದರೆ ಪಾಕಿಸ್ತಾನದ ಸೈನಿಕರಿದ್ದ ಕಡೆಗೆ ಹೋದ 5-6 ಸೈನಿಕರು ಮತ್ತೆ ಜೀವಂತವಾಗಿ ವಾಪಸ್ ಬರಲೇ ಇಲ್ಲ. ಅಂಡು ಸುಟ್ಟ ಬೆಕ್ಕಿನಂತಿದ್ದ ಪಾಕ್ ಮತ್ತೆ ಕಾಲ್ಕೆದರಿ ಯುದ್ಧಕ್ಕೆ ನಿಂತದ್ದು ಪಕ್ಕಾ ಆಗಿತ್ತು. ವಾರ್ ಅಂದ್ರೆ ಅದೇನು ಮಕ್ಕಳ ಆಟನ? ಅದಕ್ಕೆ ಭಾರಿ ತಯಾರಿ ಬೇಕು. ರಾಶಿ ರಾಶಿ ಅತ್ಯಾಧುನಿಕ ಬಂದೂಕಿ, ತುಪಾಕಿಗಳು, ಬಂಕರ್ಗಳು ರಣರಂಗದಲ್ಲಿ ರೆಡಿ ಇರಬೇಕು. ಪಾಕಿಸ್ತಾನ ಇದನ್ನೆಲ್ಲ ರೆಡಿ ಮಾಡಿಕೊಂಡೇ ಬಂದಿತ್ತು. ಆದರೆ ಭಾರತಕ್ಕೆ ಇದು ಅನಿರೀಕ್ಷಿತ ಸಿಡಿಲಾಘಾತ. ಕಾರ್ಗಿಲ್, ದ್ರಾಸ್, ಮುಷ್ಕೋ ಕಣಿವೆಗಳಲ್ಲಿ ಸಾಮಾನ್ಯವಾಗಿ ಯಾವುದೇ ಪಹರೆ ಇರೋದಿಲ್ಲ. ಇದು 2 ದೇಶಗಳ ನಡುವಿನ ಬಾಯಿಮಾತಿನ ಅಗ್ರಿಮೆಂಟು. ಆದರೆ ಈ ನಂಬಿಕೆಯನ್ನು ಪಾಕಿಸ್ತಾನ ಬುಡಮೇಲು ಮಾಡಿತ್ತು. ಆ ಕೊರಕಲು ಕಣಿವೆಗಳಲ್ಲಿ ಪಾಕ್ ಸೈನಿಕರ ದಂಡೇ ಬಂದು ನಿಂತಿತ್ತು. ಕೈಯಲ್ಲಿ AK-47, 56, ಪಕ್ಕದಲ್ಲಿ ಯುದ್ಧ ಟ್ಯಾಂಕರ್ಗಳು. ಭಾರತ ಈ ತಯಾರಿ ನಡೆಸಿಕೊಂಡೇ ಇರಲಿಲ್ಲ. ಪಾಕಿಸ್ತಾನ ಹೀಗೆ ಮಾಡುತ್ತೆ ಅಂತ ಯಾರಿಗೆ ತಾನೇ ಕನಸು ಬೀಳಬೇಕು? ಅಸಲಿಗೆ ಅಲ್ಲಿ ಬೆಟ್ಟ ಏರಲು ನೆಟ್ಟಗೆ ರಸ್ತೆಗಳೇ ಇರಲಿಲ್ಲ. ಒಂದೊಂದು ಪರ್ವತವು 15,000 ರಿಂದ 18,000 ಅಡಿ. ಕಾಲ್ನಡಿಗೆಯಲ್ಲಿ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಮೇಲಿರಬೇಕು. ಅದೇನು ಮಾಮೂಲಿ ಬೆಟ್ಟನ? ಕೆಲವೆಡೆ 80 ಡಿಗ್ರಿ. ಕಾಲಿಡುವ ಮುನ್ನ 10 ಸಲ ಯೋಚಿಸಬೇಕು. ಬೆನ್ನಿನ ಮೇಲೆ ಮಣಭಾರದ ಶಸ್ತ್ರಾಸ್ತ್ರ, ಆಹಾರ ಹೊತ್ಕೊಂಡು ಮೇಲಿರಬೇಕು. ಆ ತುದಿ ಮುಟ್ಟಲು ಏನಿಲ್ಲ ಅಂದ್ರೂ 9 ರಿಂದ 10 ಗಂಟೆ ಬೇಕು. ಅದರ ಮೇಲಿಂದ ಕೆಳಗೆ ನೋಡ್ತಾ ಪಾಕ್ ಸೈನಿಕರು ಎಲ್ಲಿ ಬಂದಿದ್ದಾರೆ ಅಂತ ಬೈನಾಕ್ಯುಲರ್ನಲ್ಲಿ ಕಣ್ಣು ದೊಡ್ಡದು ಮಾಡಿ ನೋಡಬೇಕು. ಅಷ್ಟೊತ್ತಿಗೆ ಒಂದೇ ಒಂದು ವೈರಿ ಶೆಲ್ ಬಿದ್ದರೂ ಜೀವದ ವಿಳಾಸ ಸಿಗೋದಿಲ್ಲ. ಹಾಗಂತ ನಮ್ಮವರೇನು ಮುದುಡ್ಕೊಂಡು ಸುಮ್ಮನೆ ಇರೋಕ್ಕಾಗುತ್ತಾ? ಹುಟ್ಟು ವೀರ ಕಲಿಗಳು ಹಾಗಿರೋದಕ್ಕೆ ಚಾನ್ಸೇ ಇಲ್ಲ. ಜಗತ್ತಿನಲ್ಲಿ ಬೇರೆಲ್ಲ ಕಡೆ ನಡೆಯೋದು ಬಟಾ ಬಯಲುಗಳ ಮೇಲಿನ ಯುದ್ಧ. ಆದರೆ ವಿಶ್ವದ ಅತ್ಯಂತ ರೌದ್ರ ಕಣಿವೆಯಲ್ಲಿ ನಮ್ಮ ವೀರ ಕಲಿಗಳು ಸಿಂಹಗಳಂತೆ ಗರ್ಜಿಸಿದ್ರು. ಹೇಡಿ ಪಾಕಿಗಳನ್ನು ಮುಲಾಜಿಲ್ಲದೆ ಹೆಡೆಮುರಿ ಕಟ್ಟಿದ್ರು. ಆ ವೀರ ಕಲಿಗಳ ರೋಮಾಂಚನಕಾರಿ ಕಥೆಗಳನ್ನ ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಅದನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಗೌರೀಶ್ ಅಕ್ಕಿ ಸ್ಟುಡಿಯೋ ಒಳ್ಳೆ ಕೆಲಸ ಮಾಡ್ತಾ ಇದೆ, ಒಳ್ಳೆ ಇನ್ಫಾರ್ಮೇಷನ್ ಕೊಡ್ತಾ ಇದೆ ಅಂತ ನಿಮಗನ್ಸಿದ್ರೆ ಖಂಡಿತ ಜಾಯಿನ್ ಬಟನ್ ಮೂಲಕ ನೀವು ನಮಗೆ ಸಪೋರ್ಟ್ ಕೂಡ ಮಾಡಬಹುದು. ನೋಡ್ತಾ ಇರಿ ಗೌರೀಶ್ ಅಕ್ಕಿ ಸ್ಟುಡಿಯೋ. ನಮಸ್ಕಾರ.